ಶಹಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರಣಬಸಪ್ಪ ಗೌಡ ದಕ್ಷಿಣಾಪುರ ಅವರು ಇಂದು ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ತೆರಳಿ ಅಲ್ಲಿ ಸುಮಾರು 700 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೂದಿಹಾಳ ಪೀರಾಪುರ ಏತ ನೀರಾವರಿ ಕಾಮಗಾರಿ ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಂಬರುವ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಕಾಮಗಾರಿ ಸಂಪೂರ್ಣ ಮುಗಿಯಲಿದ್ದು ಜೂನ್ ಜುಲೈ ವೇಳೆಗೆ ಉದ್ಘಾಟನೆ ಕಾಣಲಿದೆ ಎಂದು ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದರು. ಬಹಳ ಮುಖ್ಯ ನೀರಾವರಿ ಬರ್ತಕ್ಕಂಥದ್ರಿಂದ ಜನರ ಜೀವನ ಗುಣಮಟ್ಟ ಸುಧಾರಣೆ ಆಗ್ತಕ್ಕಂಥದ್ದಿದೆ. ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಸಂಪೂರ್ಣವಾಗಿ ಕೆಲಸ ಕಂಪ್ಲೀಟಾಗಿ ಆ ಭಾಗದ ಜನರಿಗೆ, ಸುರಪುರ ತಾಲೂಕಿನ 11,700 ಹೆಕ್ಟರ್ ಪ್ರದೇಶದ ಜನರಿಗೆ ಮತ್ತು ಶಹಾಪುರ ಮತಕ್ಷೇತ್ರದ 7,000 ಹೆಕ್ಟರ್ ಪ್ರದೇಶ ನೀರಾವರಿ ಆ ಜನರಿಗೆ ಕೂಡ ಇದರಿಂದ ಲಾಭ ಆಗಿ ಆ ಭಾಗದ ಜನರಿಗೆ ಒಳ್ಳೆಯ ಬದುಕನ್ನು ನಿರ್ಮಾಣ ಕೊಡಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ಸುಮಾರು ಇನ್ನೂ ಜನರ ಧನ್ಯವಾದಗಳು ಹೇಳೋದ್ರ ಜೊತೆಯಲ್ಲಿ ಇದು ಮುಂದಿನ ಏನು ಮೇ ಒಳಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಸುಮಾರು 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ತಾವೆಲ್ಲರೂ ನೋಡಿದ್ದೀವಿ, ಮೇ ತಿಂಗಳಲ್ಲಿ ಸಂಪೂರ್ಣ ಕಾರ್ಯ ಮುಗಿತಕ್ಕಂಥ ಕೆಲಸ ಆಗ್ತದೆ. ಮುಂದೆ ಜೂನ್ ಜುಲೈದಲ್ಲಿ ಏನು ನೀರು ಪ್ರಾರಂಭ ಆ ಸಂದರ್ಭದಲ್ಲಿ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸರ್, ಕಾಮಗಾರಿ ಇಲ್ಲಿವರೆಗೆ ಎಷ್ಟು ಪ್ರಮಾಣ ಮುಗಿದಿತ್ತು ಸರ್? ಅಂದಾಜು ಸುಮಾರು 50% ಮುಗಿದು.